ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಾಳೆ ನೀಲಮಣಿ ರಾಜು ಅಧಿಕಾರಾವಧಿ ಅಂತ್ಯ, ಹೊಸ ಡಿಜಿಪಿ ಆಯ್ಕೆಗೆ ಕಸರತ್ತು, ಪ್ರವೀಣ್ ಸೂದ್ ಪ್ರಸಾದ್ ಮಧ್ಯ ಪೈಪೋಟಿ. ಅಂತಾರಾಜ್ಯ ಗಡಿ ವಿವಾದ ಹಾಗೂ ಮಹದಾಯಿ ಬಗ್ಗೆ ಚರ್ಚೆ ಮಾಡುತ್ತೇವೆ, ಆದಷ್ಟು ಬೇಗನೆ ಸಮಸ್ಯೆ ಬಗೆಹರಲಿದೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ. ಭಾರತ ದೇಶ ಸಕ್ಕರೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ, ಕಬ್ಬಿಗೆ ಪರ್ಯಾಯವಾಗಿ ಶುಗರ್ದ ರೂಟ್ ಬೆಳೆಯಲು ರೈತರು ಮುಂದಾಗಬೇಕು, ಬೆಳಗಾವಿಯಲ್ಲಿ ಅಶೋಕ್ ತಳವಾಯಿ ಸಲಹೆ. ಕೇಂದ್ರ ಸರ್ಕಾರ ಜಾರಿಗೆ ತಂದ ಸಿಎ ಮತ್ತು ಎನ್ಆರ್ಸಿ ವಿರೋಧಿಸಿ ಭಾರತ ಬಂದ್ಗೆ ಕರೆ ನೀಡಲಾಗಿದ್ದು, ಬಂದ್ ಬಿಸಿ ಕುಂದಾನಗರಿಗೆ ತಟ್ಟಿದೆ. ಇವುಗಳನ್ನು ಕೈಬಿಡಬೇಕೆಂದು ಬಹುಜನ ಕ್ರಾಂತಿ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ಕಾಯ್ದೆಗಳಾದ ಸಿಎ ಎನ್ಆರ್ಸಿ ವಿರುದ್ಧ ದೇಶದೆಲ್ಲೆಡೆ ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದು ಭಾರತ ಬಂದ್ಗೆ ಕರೆ ನೀಡಿದ್ದವು. ಬಂದ್ ಬಿಸಿ ಬೆಳಗಾವಿಗೂ ತಟ್ಟಿದ್ದು ಅಲ್ಲಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಾಯ್ದೆಗಳನ್ನು ವಿರೋಧಿಸಿ ಬಹುಜನ ಕ್ರಾಂತಿ ಮೋರ್ಚಾದ ವತಿಯಿಂದ ಬೃಹತ್ ಪ್ರಮಾಣದ ಪ್ರತಿಭಟನಾ ರ್ಯಾಲಿ ಮಾಡಿದರು. ಎನ್ಆರ್ಸಿಯಿಂದ ಸುಮಾರು 17 ಲಕ್ಷ ಜನ ಭಾರತೀಯರಿಗೆ ತೊಂದರೆಯಾಗುತ್ತದೆ ಮತ್ತು ಸಿಎಎ ಕಾಯ್ದೆ ಜಾರಿಯಾದರೆ ಸಂವಿಧಾನದ 14 ಮತ್ತು 15 ಕಾಯ್ದೆಗಳನ್ನು ಉಲ್ಲಂಘಿಸಿದಂತಾಗುತ್ತದೆ. ಈ ಕಾಯ್ದೆಗಳನ್ನು ಜಾರಿಗೊಳಿಸುವುದರ ಮೂಲಕ ಬಿಜೆಪಿಯು ದೇಶದಲ್ಲಿ ಎರಡು ಸಮುದಾಯದ ನಡುವಿನ ಶಾಂತಿಯನ್ನು ಕದಡುವ ಕೆಲಸ ಮಾಡುತ್ತಿದ್ದಾರೆ, ಇದನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಾರಕ್ನಾಥ್ ಪಠಾನ್, ಎಂ ಸಜೀದ್, ಎ ಸಾಂಬ್ರೇಕರ್, ಐ ಮುಲ್ಲಾ ಸೇರಿದಂತೆ ಅನೇಕರು ಇದ್ದರು. ಆಗಲಿ ಇನ್ನು ಈ ಉಳಿದ ಸಿ ಎ ಎನ್ ಸಿ ಆರ್ ಇಂಥ ಒಂದೊಂದು ಒಂದೊಂದು ಕಲಂ ಕಟ್ ಮಾಡ್ಕೊಟ್ಬಿಡ್ತಾ ಇದ್ದಾರೆ. ನಮ್ಮ ಒಂದೊಂದು ಕೈ ಅಲ್ಲಿ ಕಟ್ ಮಾಡ್ಕೊಡೋದು ಲಾಸ್ಟ್ ಒಂದು ಏನೋ ಒಂದು ಬುಡಕ ಇದು ಹಾಕಿ ಮನುವಾದಿ ಸವಿದಂತ ತರ್ತೇನೆ ಅನ್ನೋವಂಥ ಒಂದು ನೆಟ್ಟಿನಲ್ಲಿ ಅವ್ರು ಹೇಳ್ತಾ ಬಂದಾರ. ಇವಾಗ ಅವ್ರ ಅನಂತ ಮೂರ್ತಿ ಅನಂತಕುಮಾರ್ ಅವನು ಹೇಳ್ತಿದ್ದಾಗ ಅವನು ನಾವು ಪ್ರತಿಭಟನೆ ಮಾಡಿದ್ದೀವಿ. ಈ ಥರ ಈ ಮೋದಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಿದ್ದೀವಿ ಅಂದರೆ ಸಂವಿಧಾನ ಇಲ್ದಿದ್ದರೆ ನೀವು ಪಂಥ ಪ್ರಧಾನ ಆಗೋ ಮಟ್ಟಿಗೆ ಬರ್ತಿರಲಿಲ್ಲ. ನೀವು ಇನ್ನೂವರೆಗೆ ಚಾಯ್ ಮಾಡ್ಕೋತಾ ರೈಲ್ವೆ ಸ್ಟೇಷನ್ ಇರ್ತಿದ್ರಿ. ಅದನ್ನು ನೆನೆಸ್ಕೊಂಡು ನೀವು ಸಂವಿಧಾನ ಕಡೆ ಬರೆ ಮಾಡಿಕೊಡ್ಸ್ಬೇಕು. ಮತ್ತು ಸಂವಿಧಾನ ಕಡೆ ಬರೆ ಮಾಡಿದ್ದವ್ರನ್ನ ಈ ಬಹುಜನ ಜನ ಸುಮ್ಮನೆ ಬಿಡೋದಿಲ್ಲ. ಏನೋ ಒಂದು ಒಂದು ಇದು ಕಿಡಿ ಬಿದ್ದಿದೆ, ಅದು ಹೊಗೆ ಬರ್ತಾ ಇದೆ, ಅದು ಸ್ಪೋರ್ಟ್ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅದಕ್ಕಾಗಿ ಮೋದಿ ಮತ್ತು ಶಾ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇಡೀ ದಲಿತ ಸಂಘಟನೆ ವತಿಯಿಂದ ವ್ಯವಹರಿಸಿಲ್ಲ, ಅವರು ಇದನ್ನು ಆಳವಾಗಿ ಇದ್ರ ಬಗ್ಗೆ ಗಮನಹರಿಸಬೇಕು. ಅಂತಾರಾಜ್ಯ ಗಡಿ ವಿವಾದ ಹಾಗೂ ಮಹದಾಯಿ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಮಹದಾಯಿ ಸಮಸ್ಯೆನ ಬಗೆಹರಿಸುತ್ತೇನೆ, ಮಹಾರಾಷ್ಟ್ರದ ಜೊತೆ ನೀರು ವಿನಿಮಯ ಕುರಿತು ದೆಹಲಿಯಲ್ಲಿ ಚರ್ಚೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸುವರ್ಣ ವಿಧಾನಸೌಧದಲ್ಲಿ 2 ತಿಂಗಳಿಗೊಮ್ಮೆ ಸಚಿವ ಸಂಪುಟದ ಸಭೆ ನಡೆಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸ್ಮಾರ್ಟ್ ಸಿಟಿ ಒಳ್ಳೆಯ ಕೆಲಸ ಆಗಿದೆ, ಇನ್ನಷ್ಟು ಚುರುಕುಗೊಳಿಸಲು ಸೂಚನೆ ನೀಡಲಾಗಿದೆ. ಬೆಳಗಾವಿ ಸಾಮಾಜಿಕ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ರಾಜ್ಯದ ಪ್ರಮುಖ ನಗರವಾಗಿ ಬೆಳೆದಿದೆ. ಸ್ಮಾರ್ಟ್ ಸಿಟಿಯಡಿ ಕಮಾಂಡರ್ ಸೆಂಟರ್ ಸ್ಥಾಪನೆ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ರಾಜ್ಯ ಸಚಿವರಾದ ಸುರೇಶ್ ಅಂಗಡಿ, ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ, ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಮಹಂತೇಶ್ ಕವಟಗಿಮಠ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಂಕರಗೌಡ ಪಾಟೀಲ್, ರಾಜ್ಯಸಭಾ ಸದಸ್ಯ ಡಾ ಪ್ರಭಾಕರ್ ಕೋರೆ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕರಾದ ಅನಿಲ್ ಬೆನ್ಕೆ, ಅಭಯ್ ಪಾಟೀಲ್, ದುರ್ಯೋಧನ ಐಹೊಳೆ, ಜಿಲ್ಲಾಧಿಕಾರಿ ಡಾ ಎಸ್ ಬಿ ಬೊಮ್ಮನಹಳ್ಳಿ ಮತ್ತಿತರರು ಇದ್ದರು. ಉಪಚುನಾವಣೆಗೆ
ಬೆಳಗಾವಿ ಜಿಲ್ಲೆಯ ಮೂವರು ಗೆದ್ದ ಶಾಸಕರು ಮಂತ್ರಿ ಆಗ್ತಾರೆ. ಎಂ ಎ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಇಂದು ವಿವಿಧ ಉಪಕ್ರಮಗಳಿಗೆ ಚಾಲನೆ ನೀಡಿ ಆ ಕೆಲಸ ಕಾರ್ಯಗಳು ಬಹಳ ಒಳ್ಳೆಯದಂತೆ ನಡೀತಾ ಇದೆ. ಪರಿಸರ ನಮಗೆ ನೀಡಿರುವಂತಹ ಶುದ್ಧ ನೀರು ಗಾಳಿ ಮತ್ತಿತರ ಸಂಪನ್ಮೂಲಗಳು ಅತ್ಯಂತ ಸೀಮಿತವಾದಂಥದ್ದು. ಇವುಗಳ ಸದ್ಬಳಕೆ ಮಾಡಿಕೊಂಡು ಮುಂದಿನ ಪೀಳಿಗೆಯ ಸಂಪನ್ಮೂಲಗಳನ್ನು ರೂಪಿಸುವುದು ನಮ್ಮ ಕರ್ತವ್ಯ ಆಗಿದೆ. ಇದಕ್ಕಾಗಿ ಭಾರತ ಸರ್ಕಾರ ರೂಪಿಸಿರುವಂತಹ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬೆಳಗಾವಿ ನಗರದಲ್ಲಿ ತಂತ್ರಜ್ಞಾನ ಆಧಾರಿತ ನಿರ್ವಹಣಾ ವ್ಯವಸ್ಥೆ ಶ್ಲಾಘನೀಯ. ನೀರು ಕುರಿತ ಸಾರ್ವಜನಿಕರ ದೂರುಗಳಿಗೆ ಪರಿಹಾರ ಒದಗಿಸುವ ಏಕಗವಾಕ್ಷಿ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಸ್ಥಾಪನೆ ವಿಶೇಷವಾಗಿರುತ್ತಾರೆ. ಸಂಚಾರ ದಟ್ಟಣೆ ನಿರ್ವಹಿಸುವ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ನೀರಿನ ಲಭ್ಯತೆ ಸೌಲಭ್ಯ ಗುಣಮಟ್ಟ ನಿರ್ವಹಣೆ ಹಾಗೂ ನೀರು ಪೋಲಾಗುವಂತ ತಡೆಗಟ್ಟೋದಕ್ಕೆ ಸ್ಮಾರ್ಟ್ ವಾಟರ್ ಹೀಗೆ ಅನೇಕ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ರಾಜ್ಯದ ಅನುಷ್ಠಾನಗೊಳಿಸಿರುವಂತಹವಾಗಿ ಗುಣಮಟ್ಟ ಕಾಪಾಡಿಕೊಂಡು ನಡೆಯಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಅದನ್ನು ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಬಹುಶಃ ಇಡೀ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪರಿಹಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಂಥದ್ದು. ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳು ಕೊಟ್ಟು 865 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಮೂಲಸೌಕರ್ಯ ದುರಸ್ತಿ ಅಂದರೆ ಶಾಲೆಗಳು, ಅಂಗನವಾಡಿ ಕಟ್ಟಡ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆ, ರಸ್ತೆಗಳು, ಸೇತುವೆಗಳು ಮೊದಲಾದ ಕೆಲಸ ಮಾಡಿದ್ದು. ಇದೇ ಉದ್ದೇಶಕ್ಕಾಗಿ ಲೋಕೋಪಯೋಗಿ ಇಲಾಖೆಗೆ 59.16 ಕೋಟಿ, ಸಾಗರ ಪಂಚಾಯತ್ಗಳಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಿಜಿ ಹೈಸ್ಕೂಲ್ ಮೈದಾನದಲ್ಲಿ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಬೃಹತ್ ಜನಜಾಗೃತಿ ಸಮಾವೇಶ ಜರುಗಿತು. ಸಂವಿಧಾನ ರಕ್ಷಣಾ ವೇದಿಕೆ, ಪ್ರಜಾ ಪರಿವರ್ತನಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಭೀಮ್ ಆರ್ಮಿ, ಜಮಿಯತ್ ಉಲ್ಕಾ, ಎಐಎಂಐಎಂ, ಅಂಬೇಡ್ಕರ್ ಸೇನೆ, ಅಂಜುಮನ್ ಎ ಇಸ್ಲಾಂ ಕಮಿಟಿ, ಪಿಎಫ್ಐ ಮತ್ತು ದಲಿತ ಮತ್ತು ಮುಸ್ಲಿಂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರೋಧಿಸಿ ಬೃಹತ್ ಜನಜಾಗೃತಿ ಸಮಾವೇಶ ಜರುಗಿತು. ಪ್ರಜಾ ಪರಿವರ್ತನಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಗೋಪಿನಾಥ್ ಮೀಸಿ, ಸರ್ಕಾರಿ ಈ ಕಾಯ್ದೆ ಹಿಂಪಡೆದು ದೇಶದಲ್ಲಿ ಎಲ್ಲರೂ ಸಮಾನರಾಗಿ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು. ಮೈಸೂರಿನ ಉರ್ಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ, ಸೈಂಟ್ ಪಾಲ್ ಬಿಲಿವರ್ಸ್ ಈಸ್ಟರ್ನ್ ಫಾದರ್ ಲಕ್ಷ್ಮಣ್ ಬಿ ಸಾನಿಧ್ಯ ವಹಿಸಿದರು. ಅಧ್ಯಕ್ಷ ಮುಫ್ತಿ ಮೊಹಮ್ಮದ್ ಹಾರೂನ್ ನದವಿ ಅಧ್ಯಕ್ಷತೆ ವಹಿಸಿದರು. ಬೆಂಗಳೂರಿನ ಪ್ರಜಾ ಪರಿವರ್ತನಾ ವೇದಿಕೆ ರಾಜ್ಯಾಧ್ಯಕ್ಷ ಬಿ ಗೋಪಾಲ್ಜಿ ಉದ್ಘಾಟಿಸಿದರು. ಅರ್ಥ ಮಾಡ್ಕೋಬೇಕಲ್ವ ನಾವು, ಎಲ್ಲಿ ದೇಶಭಕ್ತಿ ಎಲ್ಲಿ ಬರುತ್ತೆ? ಈ ದೇಶದಲ್ಲಿ ದಲಿತರು, ಮುಸಲ್ಮಾನರು, SC ST OBCಗಳು ಇವತ್ತು ದೇಶದಲ್ಲಿ ಪೌರತ್ವ ಪಡಿಬೇಕು, ನೀವು ಸಿಟಿಜನ್ಶಿಪ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೇನೆ, ಇದು ಸಂವಿಧಾನದ ಆರ್ಟಿಕಲ್ 14-15 ವಿರುದ್ಧವಾಗಿದೆ. 1956 ಸಿಟಿಜನ್ ಆಕ್ಟ್ಗೆ ವಿರುದ್ಧವಾಗಿದೆ. ಅದಕ್ಕೆ ನಾವು ಸ್ವಾಮೀಜಿಗಳಾದವರು ಹೊರಗ್ ಬಂದಿದ್ದೇವೆ. ಯಾಕೆ ಅಂದ್ರೆ ವಿ ದಿ ಪೀಪಲ್ ಆಫ್ ಇಂಡಿಯಾ. ಮನ್ ಕಿ ಮಾತಲ್ಲಿ ಯಾರೋ ಗುಜರಾತ್ನ ಒಬ್ಬ NGO ಮಾತನ್ನು ಕೇಳಿದ್ರಲ್ಲ ಮೋದಿ ಸಾಹೇಬ್ರೆ, ಈ ಜಮಖಂಡಿಯ ಈ ಮೈದಾನದಲ್ಲಿ, ಶಾಲಾ ಮೈದಾನದಲ್ಲಿ ಡಿ ಗೋಪಾಲರನ್ನೋರು ಭಾಷಣ ಮಾಡ್ತಾ ಇದ್ದಾರೆ. ಗುಡಿಸಲು ಮುಕ್ತ ಸಮಾಜ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಜಾತಿ ಮುಕ್ತ ಸಮಾಜ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಹೊಟ್ಟೆಗಿಲ್ಲದೆ ಅನೇಕ ಜನ
ಡಸ್ಟ್ ಬಿನ್ ಗಳಲ್ಲಿ ಬಿದ್ದಿರ್ತಕ್ಕಂಥ ಆಹಾರವನ್ನ ತಿಂತ ಇರೋದು ನಿಮ್ಗೇನು ಕಾಣಿಸ್ತಾ ಇಲ್ವಾ? ಅದರ ಬಗ್ಗೆ ಯೋಚನೆ ಮಾಡಿ. ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ಮುಸಲ್ಮಾನರು ಈ ದೇಶದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ನಿಮಗೆ ಚಪ್ಪಲಿ ಹೊಡೆದು ಕೊಟ್ಟಿದ್ದಾರೆ ನಿಮ್ಮ ತಾತ ಮುತ್ತಾತಂದ್ರು. ಶೂ ಚಪ್ಪಲಿ ಹಾಕೊಂಡು ಓಡಾಡಿರೋದು ಇವರು ಚರ್ಮ ತೆಗೆದಿದ್ದರಿಂದಾನೆ. ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬ MP ಪಂಕ್ಚರ್ ಹಾಕೋರೆಲ್ಲಾನು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅವರಿಗೆ ಬೆಂಗಳೂರಲ್ಲಿ ಒಂದು ಸಭೆಯಲ್ಲಿ ಹೇಳಿದ್ದೀನಿ, ನಾನು ಮತ್ತು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮಾಲೂರಲ್ಲಿ ಹೋದ ಭಾನುವಾರ ಇದೇ ಒಂದು ಮಾಲೂರಲ್ಲಿ ನಡೆದಂತ ಸಭೆಯಲ್ಲಿ, ಏ ಪಂಕ್ಚರ್ ವಾಲಾ ಬಹುತ್ ಅಚ್ಛಾ ಆದ್ಮೇ ಲೇಕಿನ್ ತುಂಬ ಅಚ್ಛಾ ನೈ ಅಂತ ಹೇಳಿದ್ದೀನಿ. ನಾನು ಲುಚ್ಚ ಅಂತ ಹೇಳಲ್ಲ, ಅನ್ಪಾರ್ಲಿಮೆಂಟರಿ ವರ್ಡ್ ಬಳಸಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ NRC ಮತ್ತು CA ವಿರುದ್ಧ ಬೃಹತ್ ಬೈಕ್ ರ್ಯಾಲಿ ಯಮಕನಮರಡಿ ಗ್ರಾಮದಿಂದ ಹುಕ್ಕೇರಿ ತಹಶೀಲ್ದಾರ್ ಆಫೀಸ್ವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಯಮಕನಮರಡಿ ಗ್ರಾಮದ ಮುಸ್ಲಿಂ ಸಮಾಜ, ಬೇಪಾರಿ ಸಮಾಜ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜನಜಾಗೃತಿ ವೇದಿಕೆ, ಬಹುಜನ ಕ್ರಾಂತಿ ಮೋರ್ಚಾ ಹಾಗೂ ಹುಕ್ಕೇರಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಹಯೋಗದಲ್ಲಿ NRC ಮತ್ತು CA ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಯಮಕನಮರಡಿ ಗ್ರಾಮದ ಮುಸ್ಲಿಂ ಮುಖಂಡರು, ದಲಿತ ಮುಖಂಡರು, ವಾಲ್ಮೀಕಿ ಮುಖಂಡರು ಮತ್ತು ಹುಕ್ಕೇರಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಒಂದು ದಲಿತರು ಮತ್ತು ಹಿಂದುಳಿದವರು ಮುಸ್ಲಿಮರೆಲ್ಲರೂ ಕೂಡಿ ಯಮಕನಮರಡಿಯಿಂದ ನಾವು ಬೃಹತ್ ರ್ಯಾಲಿ ಮೂಲಕ ಈ ಭಾರತ್ ಬಂದ್ ಮಾಡಿದ್ದೇವೆ. ಆ ಉದ್ದೇಶದಿಂದ ಈ ಕಾಯ್ದೆಯನ್ನು ಹಿಂತೆಗೆಬೇಕಂತ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಮೂಲಕ ಹಿಂದೂ ಮುಸ್ಲಿಂ ದಲಿತರು ಎಲ್ಲರೂ ಸೇರಿ ಇವತ್ತು NRC CA ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಶಾಂತಿಯುತವಾದ ಪ್ರತಿಭಟನೆ, ಇದು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಕಾಯ್ದೆಯನ್ನು ಹಿಂತೆಗೆಬೇಕು. ಈ ರಾಷ್ಟ್ರದಲ್ಲಿ ನಾವು ಹಿಂದೂ ಮುಸ್ಲಿಂ ದಲಿತರು ಎಲ್ಲರೂ ಒಂದೇ. ಈ ದೇಶ ಈ ಹಿಂದೂಗಳದ ಅಷ್ಟೇ ಅಲ್ಲ, ದಲಿತರದ ಅಷ್ಟೇ ಅಲ್ಲ, ಮುಸ್ಲಿಂ ಅಲ್ಲ, ಎಲ್ಲರೂ ನಾವು ಸಮಾನರೇ ಅಂತಕ್ಕಂಥ ಉದ್ದೇಶದೊಂದಿಗೆ ಇವತ್ತು ಭಾರತ ಬಂಧುವನ್ನು ಕೊಡ್ತಾ ಇದ್ದೀವಿ. ಒಂದು ಸಂದೇಶವನ್ನು ಸಾರ್ತಾ ಇದ್ದೀವಿ, ಇದು ಜಾತ್ಯತೀತ ರಾಷ್ಟ್ರ, ಈ ಕಾಯ್ದೆಯನ್ನು ಹಿಂತೆ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ. BJP ಕೆಲವರು ಮುಸ್ಲಿಂ ಮಾತ್ರ NRC ಮತ್ತು CA ಒಂದು ವಿರುದ್ಧತ್ವವನ್ನು ಮಾಡ್ತದೆ ಅಂತಂದರೆ, ಅದರ ಈ ಒಂದು ರ್ಯಾಲಿಗೆ ನಿಮ್ಮ ಜೊತೆ ಯಾವ ಸಮಾಜಗಳು ಕೈ ಜೋಡಿಸಿದಂತ ತಿಳಿಸ್ತೀರಾ? ಇವತ್ತು ಎಲ್ಲ ಬುಡಕಟ್ಟು ಸಮಾಜ, ಮುಸ್ಲಿಮರು ಇದ್ದಾರೆ, ದಲಿತರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದರಲ್ಲಿ ಅವರು ಇವರು ಅಂತಕ್ಕಂಥ ಉದ್ದೇಶ ಏನೂ ಇಲ್ಲ. ಆದರೆ ಈ CA NRC ಅಂತಕ್ಕಂಥ ಈ ಕಾಯ್ದೆನ ಹಿಂಪಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ಅಣ್ಣ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಈಗ ಹುಕ್ಕೇರಿಯವರಿಗೆ ನಿಮ್ಮ ರ್ಯಾಲಿಯನ್ನು ಮಾಡ್ತಾ ಇದ್ದೀರಾ? ಹಾಂ, ಇಲ್ಲಿಂದ ಇಲ್ಲಿ ಈ ಯಮಕನಮರಡಿ ಈ ಸ್ಥಳದಿಂದ ಇಲ್ಲಿ ಮುಸ್ಲಿಮರು ದಲಿತರು ಎಲ್ಲರೂ ಶಾಂತಿಯುತವಾಗಿ ಬೈಕ್ ರ್ಯಾಲಿ ಮೂಲಕ ಹುಕ್ಕೇರಿಯಿಂದ ಹಳೆ ತಹಶೀಲ್ದಾರ್ ಆಫೀಸಿಂದ ಒಂದು ತಹಶೀಲ್ದಾರ್ ಆಫೀಸ್ವರೆಗೆ ಬೈಕ್ ರ್ಯಾಲಿ ಮೂಲಕ ತಹಶೀಲ್ದಾರ್ಗೆ ಮನವಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ರೈತರು ನಡೆಸುತ್ತಿದ್ದಾರೆ. ರೈತರು ಬೆಳೆಯುವ ಬೆಳೆಗೆ ಗರಿಷ್ಠವಾದ ಬೆಂಬಲ ಬೆಲೆ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ವೀರೇಶ ಸೊಬರದ ಮಠ ಸ್ವಾಮೀಜಿಗಳು, ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಮಹದಾಯಿ ಹೋರಾಟಗಾರರು ಎಚ್ಚರಿಕೆ ನೀಡಿದರು. ದೇಶ ಸಕ್ಕರೆ ಉತ್ಪಾದನೆಯಲ್ಲಿ ಎರಡನೇ ಹಾಗೂ ಬಳಕೆಯಲ್ಲಿ ಮೊದಲನೇ ಸ್ಥಾನ ಹೊಂದಿದೆ ಎಂದು ಕೇಂದ್ರ ಕಾರ್ಯದರ್ಶಿ ಅಶೋಕ್ ದಳವಾಯಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಸಂಖ್ಯೆ ಬೆಳವಣಿಗೆಯೊಂದಿಗೆ ಸಕ್ಕರೆ ಬೇಡಿಕೆ ಹೆಚ್ಚಾಗುತ್ತಿದ್ದು 350 ಮಿಲಿಯನ್ ಟನ್ ಕಬ್ಬು ಬೆಳೆದು 26 ಮಿಲಿಯನ್ ಟನ್ ಸಕ್ಕರೆ ಈಗಾಗಲೇ ಉತ್ಪಾದನೆಯಾಗುತ್ತಿದೆ. ಮುಂದೆ 455 ಮಿಲಿಯನ್ ಟನ್ ಕಬ್ಬು ಬೆಳೆಯುವ ಅಗತ್ಯ ಇದೆ. ಕಬ್ಬು ಹೆಚ್ಚಿನ ನೀರು ಪಡೆಯುವ ಬೆಳೆ, ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀರಿನ ಲಭ್ಯತೆ ಅಷ್ಟಾಗಿಲ್ಲ. ಕಬ್ಬು ಭತ್ತ ಬೆಳೆಗಳಿಗೆ ಹೆಚ್ಚಿನ ನೀರು ಬೇಕಾಗುತ್ತದೆ. ಐರೋಪ್ಯ ರಾಷ್ಟ್ರಗಳಲ್ಲಿ ಶುಗರ್ ಬೀಟ್ ಬೆಳೆಯಲಾಗುತ್ತದೆ. ಈ ಬೀಟ್ರೂಟ್ ಇದು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿದೆ. ಕಬ್ಬಿಗಿಂತ 2% ರಿಕವರಿ ಹೆಚ್ಚು ಶುಗರ್ ಗಡ್ಡೆ ಇಲ್ಲಿ ಇದೆ. ಶುಗರ್ ಗಡ್ಡೆ ಹವಾಮಾನ ಮತ್ತು 6 ತಿಂಗಳ ಬೆಳೆಯಾಗಿದೆ. ಕಬ್ಬಿಗಿಂತಲೂ ಮೊದಲು ವಾರ್ಷಿಕ 2 ಬೆಳೆ ಗಡ್ಡೆಯ ಮೂಲಕ ಪಡೆದು ನೀರು ಉಳಿಸಬಹುದು ಎಂದರು. ಇದರಿಂದಾಗಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗೋಕುಲ್ ಪಟ್ಟನಾಯಕ್, ಜೋಸ್ ಲೂಯಿಸ್, ಜಾನ್ ನೋಯೆಲ್ ಸೇರಿದಂತೆ ಅನೇಕರು ಇದ್ದರು. ದೇಶದ ಹವಾಮಾನಕ್ಕೆ ಅನುಗುಣವಾಗಿ ಯಾವ ಪ್ರಕಾರದ ತಳಿಗಳನ್ನು ಬೆಳೆದರೆ ಇಲ್ಲಿಯೂ ಕೂಡ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನೋ ಬಗ್ಗೆ ಚರ್ಚೆ ಮಾಡಲಾಗುವುದು. ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್,
ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ಸ್ ಆಯ್ತು ಧಾರವಾಡ ಮತ್ತು ಇನ್ನು ಅನೇಕ ವಿಶ್ವವಿದ್ಯಾಲಯಗಳಿಗೂ ಕೂಡ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ, ಕರ್ನಾಟಕ ಶುಗರ್ ಇನ್ಸ್ಟಿಟ್ಯೂಟ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ವಸಂತದಾದ ಶುಗರ್ ಇನ್ಸ್ಟಿಟ್ಯೂಟ್ ಇವರೆಲ್ಲ ಸೇರಿಕೊಂಡು ಈ ಪ್ರದೇಶದಲ್ಲಿ ಇದರ ಬಗ್ಗೆ ಪ್ರಯೋಗಗಳನ್ನು ಕೈಗೊಳ್ಳಲಾಗುವುದು ಮತ್ತು ಇದನ್ನು ಬೆಳೆದ ನಂತರ ಯಾವ ರೀತಿ ಇದನ್ನು ಸಕ್ಕರೆ ಪ್ರೊಸೆಸ್ ಮಾಡಲಿಕ್ಕೆ ಕಾರ್ಖಾನೆಗಳಲ್ಲಿ ಯಾವ ವಿಧವಾದಂತಹ ಬದಲಾವಣೆ ಬೇಕಾಗುತ್ತೆ ಅದರ ಬಗ್ಗೆಯೂ ಕೂಡ ಸರಿಯಾದ ಕ್ರಮ ಕೈಗೊಂಡು ರೈತರಿಗೆ ಅನುಕೂಲವಾಗುವಂತೆ ನಾವು ಕ್ರಮ ಕೈಗೊಳ್ತೇವೆ. ಅದರ ಬಗ್ಗೆ ಕೇಂದ್ರ ಸರ್ಕಾರದ ನ್ಯಾಷನಲ್ ರೈನ್ ಫೆಡ್ ಏರಿಯಾ ಅಥಾರಿಟಿ ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಅದರ ಜೊತೆಗೆ ಐರೋಪ್ಯ ರಾಷ್ಟ್ರದ ಬೆಲ್ಜಿಯಂನಿಂದ ಬಂದಂಥ ಕಂಪನಿಗಳು ಇವರೆಲ್ಲ ಸೇರಿಕೊಂಡು ಈ ಒಂದು ಹೊಸ ಪ್ರಮಾಣವನ್ನು ಕೈಗೆತ್ತಿಕೊಳ್ತೀವಿ. ಧನ್ಯವಾದ. ಅಲ್ಲಿ ಕೂಡ ಬೀಜ ಇರುತ್ತೆ, ಆ ಬೀಜನ ಬಿತ್ತನೆ ಮಾಡಬೇಕಾಗುತ್ತೆ. ಇದನ್ನು ನಾವು ಕಬ್ಬಿನ ಬದಲಾಗಿ ತೆಗೆದುಕೊಳ್ಬೋದು ಅಥವಾ ಕಬ್ಬಿನಲ್ಲಿ ಇದನ್ನು ಇಂಟರ್ ಕ್ರಾಪ್ ಆಗಿ ಕೂಡ ಬೆಳಿಬೋದು. ಇದು 5-6 ತಿಂಗಳದ ಬೆಳೆ, ಕಬ್ಬು ಸುಮಾರು 12 ತಿಂಗಳಿನ ಬೆಳೆ. ನಮ್ಮ ಒಂದು ವರ್ಷದಲ್ಲಿ 2 ಬೆಳೆಯನ್ನು ತೆಗೆದುಕೊಂಡ್ರೆ ಕಬ್ಬಿನಿಂದ ಎಷ್ಟು ನಮ್ಮ ಒಟ್ಟಾರೆ ಉತ್ಪಾದನೆ ಆಗುತ್ತೋ ಅಷ್ಟೇ ಉತ್ಪಾದನೆ ಇದರಿಂದ ಕೂಡ ಬರುತ್ತೆ. ಮುಖ್ಯವಾಗಿ ಇದರಲ್ಲಿ ಸಾಕಷ್ಟು ಸಕ್ಕರೆ ಅಂಶ ಇದೆ, ಸುಮಾರು 19-20% ಸಕ್ಕರೆ ಅಂಶ ಇದೆ ಮತ್ತು ಇದರ ಶುಗರ್ ರಿಕವರಿ 14-15% ಇದೆ. ಅದರರ್ಥ ನಾವು ಕಬ್ಬಿನಿಂದ ಎಷ್ಟು ಸಕ್ಕರೆಯನ್ನು ಪಡಿಬೋದು ಅಷ್ಟೇ ಸಕ್ಕರೆಯನ್ನು ಇದರಿಂದ ಕೂಡ ಪಡಿಬೋದು. ಆದರೆ ಮುಖ್ಯ ಇದರ ಲಾಭ ಅಂತಂದರೆ ಕಡಿಮೆ ನೀರಿನಲ್ಲಿ ಅಷ್ಟೇ ನಾವು ಪ್ರಮಾಣದಲ್ಲಿ ಸಕ್ಕರೆಯನ್ನು ಉತ್ಪಾದನೆ ಮಾಡ್ಬೋದು ಮತ್ತು ಸಕ್ಕರೆ ಜೊತೆಗೆ ಎಥನಾಲ್ ಉತ್ಪಾದನೆ ಮಾಡ್ಬೋದು, ದನಕರುಗಳಿಗೆ ಬೇಕಾದಂತಹ ಕ್ಯಾಟಲ್ ಫೀಡ್ ಉತ್ಪಾದನೆ ಮಾಡ್ಬೋದು, ಇದು ಅದರ ಜೊತೆಗೆ ಗೊಬ್ಬರವಾಗಿ ಉಪಯೋಗ ಮಾಡಿಕೊಳ್ಬೋದು. ಈ ರೀತಿ ಬೇರೆ ಬೇರೆ ಲಾಭಗಳಿವೆ. ಅದರ ಬಗ್ಗೆ ನಾವು ಆಗಲೇ ನಮ್ಮ ದೇಶದಲ್ಲಿ ಆದಂಥ ಪ್ರಯೋಗಗಳ ಪ್ರಮಾಣ ಪರಿಣಾಮ ಏನಿದೆ ಅದನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಮುಂದೆ ಕೂಡ ಹೊಸ ಪ್ರಯೋಗ ಮಾಡಿಕೊಂಡು ಇದನ್ನು ನಾವು ರೈತರಿಗೆ ಉಪಯೋಗ ಪ್ರೋತ್ಸಾಹನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಅಶೋಕ್ ಗಳವಾಯ್. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಂಚನೂರು ಗ್ರಾಮದಲ್ಲಿ ಶ್ರೀ ಮಾದಣ್ಣ ದೇವರ ಜಾತ್ರೆ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಜಮಖಂಡಿ ತಾಲೂಕಿನ ಕೊಂಚನೂರು ಗ್ರಾಮದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಶ್ರೀ ಮಾದುಲಿಂಗೇಶ್ವರ ಡೋಳಿನ ಗಾಯನ ಸಂಘ ಕೊಂಚನೂರು ಇವರ ಸಹಯೋಗದೊಂದಿಗೆ ಶ್ರೀ ಮಾದಣ್ಣ ದೇವರ ಜಾತ್ರಾ ಮಹೋತ್ಸವ ಮತ್ತು ಮಹಿಳಾ ಸಾಂಸ್ಕೃತಿಕ ಉತ್ಸವ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ಮತ್ತು ಬೇರೆ ರಾಜ್ಯಗಳಿಂದ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗೋವಾ, ಬಾಂಬೆ ಮತ್ತು ರಾಜ್ಯಗಳಿಂದ ಭಕ್ತರು ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮತ್ತು ಮಹಿಳಾ ಸಾಂಸ್ಕೃತಿಕ ಉತ್ಸವಕ್ಕೆ ಭಾಗಿಯಾದರು. ಈ ಜಾತ್ರೆಯಲ್ಲಿ ಮಾಧುಲಿಂಗೇಶ್ವರ ಪಲ್ಲಕ್ಕಿ ಉತ್ಸವವನ್ನು ಮುಂಜಾನೆ ಕೃಷ್ಣಾ ನದಿಯ ತಟದಲ್ಲಿ ಪುಣ್ಯ ಸ್ನಾನ ಮುಗಿಸಿ ನಂತರ ಪೂಜೆ ಮಾಡಿ ವಿವಿಧ ವಾದ್ಯ ಮೇಳಗಳಿಂದ ಮತ್ತು ಆನೆ ಹಾಗೂ ಮಹಿಳೆಯರು ಕುಂಭವನ್ನು ಹೊತ್ತುಕೊಂಡು ರಸ್ತೆಯ ಮಾರ್ಗವಾಗಿ ಸಂಚರಿಸಿ ಸಾಗಿದರು. ನಂತರ ಮಹಿಳಾ ಸಾಂಸ್ಕೃತಿಕ ಉತ್ಸವ, ಮಹಿಳೆಯರಿಂದ ಡೊಳ್ಳು ಕುಣಿತ ಮತ್ತು ರಂಗೋಲಿ ಸಂಭ್ರಮ ಮತ್ತು ಸುತ್ತಮುತ್ತಲಿನ ಬಂದ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮುನಿಸಿಕೊಂಡಾಗ ನಮ್ಮ ಸಂತ್ರಸ್ತರಿಗೆ ಆಗಿರುವಂತಹ ಕಷ್ಟ ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಎಷ್ಟೊಂದು ಅನುಭವಿಸಿರ್ಬೇಕು ಅಂತ ಮನೆ ಮಠಗಳನ್ನ ಕವನ ವಾಚನ. ಮುಂದಿನ ತಯಾರಿ ಡಾಕ್ಟರ್ ಅನುಪಮಾ ಕುಮಟಿಗೆ ಅವರು. ತಾಯಿಗಳು ದಯಮಾಡಿ ಯಾರು ಹೇಳ್ಬೇಡ್ರಿ ಅವ್ವ, ನಿಮ್ಮದ ಕಾರ್ಯಕ್ರಮ ಇದು. ಇನ್ನು ಸುಕ್ಷೇತ್ರ ಕುಂಚನೂರು ಗ್ರಾಮ ಇವತ್ತಿನ ದಿವಸದಲ್ಲಿ ನಾಡ ಹಬ್ಬದಂತೆ ನೆರವೇರ್ತಾ ಇದೆ. ಯಾಕಂತ ಕೇಳಿದ್ರೆ ಇದು ನಮ್ಮ ಊರಿನ ಅತಿ ಒಬ್ಬ ಅದ್ಭುತ ಮಹಾದಿವ್ಯ ಜ್ಞಾನಿ ಆಗಿರ್ತಕ್ಕಂಥವ್ರು ಕಾಡ್ಸಿದ ಮುತ್ತೆ ಅನ್ನೋರು ಒಂದು ಮಾತನ್ನ ಇಟ್ಟಿದ್ರಿ ಕುಂಚನೂರು ಗ್ರಾಮಕ್ಕೆ. ಇದು ನನ್ನ 2ನೇ ಕಾಶಿ ಅಂತ ಕರಿತಾ ಇದ್ರು. ಇದು 2ನೇ ಕಾಶಿನ ಇವತ್ತಿನ ದಿವಸದಲ್ಲಿ ಜನಸಾಗರ, ಅನ್ನ ಪ್ರಸಾದ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಿಯಂದಿರಿಗೆ ಉಡುಗೆ ತುಂಬುವ ಕಾರ್ಯಕ್ರಮವನ್ನು ನೋಡಿದ್ರೆ ಈ ಭಾರತದ ಭವ್ಯ ಪರಂಪರೆಯಲ್ಲಿ. ಖಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿರುವ ಜಮೀನುಗಳನ್ನು ಸಕ್ರಮ ಮಾಡಿಕೊಡುವಂತೆ ಆಗ್ರಹಿಸಿ ಗುರುವಾರ ಖಾನಾಪುರ ರೈತ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಖಾನಾಪುರ ತಾಲೂಕಿನ ರೈತರು ಕಳೆದ 50 ವರ್ಷಗಳಿಂದ ಅರಣ್ಯ ಇಲಾಖೆಯಿಂದ ಜಮೀನು ಸಾಗುವಳಿ ಬಂದ್ ಮಾಡಲು ನೋಡುತ್ತಿದ್ದಾರೆ. ಕಳೆದ 5 ದಶಕಗಳಿಂದ ನಾವು ಇಲ್ಲಿಯೇ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದ್ದರಿಂದ ಈ ಜಮೀನನ್ನು ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಬಂದ್ ಮಾಡದಂತೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅರಣ್ಯ ಇಲಾಖೆಯಿಂದ ಇಲ್ಲಿನ ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಹಲ್ಯಾಳ ಮತ್ತು ಜೋಡ ತಾಲೂಕುಗಳಲ್ಲಿ ಸಕ್ರಮ ಮಾಡಿಕೊಟ್ಟಿದ್ದು ಅದೇ ಮಾದರಿಯಲ್ಲಿ ಖಾನಾಪುರದಲ್ಲಿ ವ್ಯವಸಾಯ ಮಾಡುತ್ತಿರುವ ಜಮೀನನ್ನು ಸಕ್ರಮ ಮಾಡಿಕೊಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಜಯ್ ದೇಸಾಯಿ, ಬಾಬಣ್ಣ ಹುಂಡೇಕರ್, ಬಾಬುರಾವ್ ಪಾಟೀಲ್, ಮೋಹನ್ ಜಪಾಟೆ ಸೇರಿದಂತೆ ಅನೇಕರು ಇದ್ದರು.
ಖಾನಾಪುರ ತಾಲೂಕಾ ರೈತ ಹಿತ ಸಮಿತಿ ಇವರ ವತಿಯಿಂದ ನಾವಿಲ್ಲಿ ಒಂದು ಡಿ ಸಿ ಸರ್ಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಯಾಕಂದರೆ ಖಾನಾಪುರ ತಾಲೂಕಾ ಒಳಗೆ ಕಮ್ಮಿ ಕಮ್ಮಿ 2,000 ಹೆಕ್ಟರ್ ಜಮೀನು ಫಾರೆಸ್ಟ್ ಜಮೀನನ್ನು ಇವರು ರೈತರು ಎಲ್ಲ ಸಗೋಳೆ ಮಾಡ್ತಾರೆ. ಆದರೂ ಅಕಸ್ಮಿತ ನಿನ್ನಿಂದ ಎಲ್ಲ ಕಡ್ಡಿ ಹೊಡೆದು ತಗ್ಗ ಹೊಡೆದು ಸಸಿ ಹಸಿದು ಈ ತಯಾರಿ ಚಾಲೂ ಇದೆ. ಅದಕ್ಕೆ ನಾವು ಈಗ ನಮ್ಮ ಬಾಜು ಇದ್ದಿದ್ದು ಹಳ್ಯಾ ತಾಲೂಕಾ ಜೋಡ ತಾಲೂಕಾ ಅಲ್ಲಿ ಎಲ್ಲ ಸಕ್ರಮ ಮಾಡಿಕೊಟ್ಟಿದ್ದೆ ನಾವು ಕೆಲವರು. ಆದರೂ ಖಾನಾಪುರ ತಾಲೂಕು ಯಾವುದು ಇನ್ನೂ ಕ್ರಮ ಯಾರು ತಗೊಂಡಿಲ್ಲ. 2006 ಕೇಂದ್ರ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದೆ, ಅದಕ್ಕೆ ಸ್ಪಷ್ಟ ಬರೆದಿದೆ. ಹಾಲಿ ಡಿಜಿ ಐಜಿಪಿ ನೀಲಮಣಿ ಎನ್ ರಾಜು ಅವರು ಇದೇ ತಿಂಗಳ 31ಕ್ಕೆ ನಿವೃತ್ತಿ ಹೊಂದಲಿದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಸಮರ್ಥ ಅಧಿಕಾರಿ ಆಯ್ಕೆಗೆ ರಾಜ್ಯ ಸರ್ಕಾರ ಕಸರತ್ತು ಆರಂಭಿಸಿದೆ. ನೀಲಮಣಿ ಎನ್ ರಾಜು ಅವರು ಇದೇ ತಿಂಗಳ 31ಕ್ಕೆ ನಿವೃತ್ತಿ ಹೊಂದಲಿದ್ದಾರೆ. ಅವರು 2017 ಅಕ್ಟೋಬರ್ನಲ್ಲಿ ರಾಜ್ಯದ ಮೊದಲ ಮಹಿಳಾ ಡಿಜಿ ಐಜಿಪಿಯಾಗಿ ನೇಮಕರಾಗಿದ್ದರು. ಇದೀಗ ನೀಲಮಣಿ ರಾಜು ನಿವೃತ್ತಿ ಹೊಂದಲಿರುವ ಹಿನ್ನೆಲೆಯಲ್ಲಿ ಡಿಜಿ ಐಜಿಪಿ ಆಯ್ಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಗೆ ಸೇವಾ ಹಿರಿತನ ಹೊಂದಿರುವ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಎಂಎಂ ಪ್ರಸಾದ್ ಮತ್ತು ಸಿಐಡಿ ಡಿಜಿಪಿ ಪ್ರವೀಣ್ ಸೂದ್ ನೇಮಕಾತಿ ವಿಭಾಗದ ಡಿಜಿಪಿ ಪಿಕೆ ಗರ್ಗ್ ಹೆಸರುಗಳು ಡಿಜಿ ಐಜಿಪಿ ರೇಸ್ನಲ್ಲಿ ಕೇಳಿಬರ್ತಿವೆ. ಇದಾಗಿತ್ತು ತೆಲುಗು ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.